ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಚಾನಲಲ್ಲಿ ವಿಡಿಯೋ ಹಾಕಿ ತುಂಬ ದಿನ ಆಗೋಗಿತ್ತು ಅಲ್ವಾ. ಸೊ ಇವತ್ತು ನಾನು ಒಂದು ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಇವತ್ತಿನ ವಿಡಿಯೋ ಬಂದು ನನ್ನ ಸೀಮಂತದ ವ್ಲಾಗ್ ಆಗಿರುತ್ತೆ. ಸೊ ಸೀಮಂತ ಅಂತ ಏನೋ ಅಷ್ಟೊಂದು ಗ್ರ್ಯಾಂಡಾಗಿ ಮಾಡಲ್ಲ, ಬಟ್ ನಮ್ಮನೇಲಿ ಹೇಗೆ ಮಾಡ್ತಾರೆ ಅಂತ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅನ್ನಿಸ್ತು. ಅದಕ್ಕೆ ಈ ವಿಡಿಯೋನ ಮಾಡ್ತಿದ್ದೀನಿ. ಈ ವಿಡಿಯೋನ ಶುರು ಮಾಡೋಕ್ಕೆ ಮೊದಲು ಇನ್ನೂ ಯಾರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಹಾಗೆಯೇ ಈ ವಿಡಿಯೋ ನಿಮಗೆ ಸ್ವಲ್ಪ ಆದರೂ ಇಷ್ಟ ಆದರೆ ಲೈಕ್ ಕಮೆಂಟ್ ಶೇರ್ ಮಾಡೋದನ್ನ ಮರಿಬೇಡಿ. ಸರಿ ಬನ್ನಿ, ಸೀಮಂತದ ವ್ಲಾಗ್ನ ಶುರು ಮಾಡೋಣ. ಇದು ನಾವು ಸೀಮಂತಕ್ಕೆ ಅಂದರೆ ನಮ್ಮ ಊರಿಗೆ ಅಂದರೆ ನಮ್ಮ ಮನೆಯಿಂದ ಬರಬೇಕಲ್ವ, ನಮ್ಮ ಮನೆಗೆ ಬರಬೇಕಲ್ವ. ಸೊ ಹೋಗ್ತಿದ್ವಿ. ಅವತ್ತಿನ ದಿನದ ವಿಡಿಯೋ ಇದು. ಅಂದರೆ ನಾವು ಇವಾಗ ಇರೋ ನಂಜನಗೂಡು ಮನೆಯಿಂದ ನಮ್ಮ ಮನೆಗೆ ಹೋಗ್ತಿದ್ದೀವಿ. ಸೊ ಸೀಮಂತದ ತಯಾರಿ ಹೇಗಿತ್ತು ಅನ್ನೋದನ್ನು ನೀವು ಮುಂದೆ ವಿಡಿಯೋಗಳಲ್ಲಿ ನೋಡ್ಬೋದು. ನೋಡಿ, ಸೀಮಂತ ಎರಡು ದಿನ ಅಂತಲೇ ನಮ್ಮ ಅಮ್ಮ ಅಂದರೆ ನಮ್ಮ ಅತ್ತೆ ಎಲ್ಲರೂ ಸೇರಿಕೊಂಡು ಒಬ್ಬಟ್ಟು ಮಾಡ್ತಿದ್ರು. ಜನರಿಗೆಲ್ಲ ಒಬ್ಬಟ್ಟು ಊಟ ಬಡಿಸ್ಬೇಕು ಅಂತ ಹೇಳಿ ನೀವಿಲ್ಲಿ ನೋಡ್ಬೋದು. ಅವರು ನಮ್ಮ ಪಲ್ಲವಿ ಅಂದರೆ ನನಗೆ ಅವರು ಅತ್ತಿಗೆ ಆಗಬೇಕು. ಅಲ್ಲಿ ನಮ್ಮ ಅಮ್ಮ, ನೀವು ನಾವು ಅವ್ರನ್ನ ನೋಡೇ ನೋಡುತ್ತೀರ. ಇವರು ಅಜ್ಜಿ, ಇವರು ಆಗಿನ ಕಾಲದವರಲ್ವಾ, ಇವ್ರಿಗೆ ಚೆನ್ನಾಗಿ ಗೊತ್ತಿರುತ್ತೆ ಒಬ್ಬಟ್ಟೆಲ್ಲ ಮಾಡೋದು ಅಂತ ಕರೆದಿದ್ದು. ಹಾಗೆ ಇಲ್ಲಿ ಕೂತಿರೋರು ನಮ್ಮ ಅತ್ತೆ, ಹಾಗೆ ಅದು ನಾನು. ಸೊ ಒಬ್ಬಟ್ಟು ತಯಾರಿ ನಡೀತಿದೆ, ಮುಗಿಯೋದು ತುಂಬ ಹೊತ್ತಾಯಿತು. ಒಬ್ಬಟ್ಟೆಲ್ಲ ಆದ ನಾಳೆಗೆ ಅಂದರೆ ಸೀಮಂತ ನಾಳೆ ಅಂತಲೇ ರಾತ್ರಿ ಹೊತ್ತೇ ಎಲ್ಲರಿಗೂ ಊಟಕ್ಕೆ ಹಾಕ್ಸಿದ್ರು. ಸೊ ನೀವಿಲ್ಲಿ ನೋಡ್ಬೋದು, ಎಲ್ಲ ಊಟ ಮಾಡ್ತಿದ್ದಾರೆ. ಸೊ ಇವರೆಲ್ಲ ರಿಲೇಷನ್ಸ್, ನನ್ನ ಕಳಿಸ್ಕೊಡೋಕ್ಕೆ ಅಂತ ಬಂದಿದ್ದರು. ಹಾಗೆ ಅದನ್ನು ಒಂದು ಕ್ಲಿಪ್ ತಗೊಂಡ್ವಿ. ಇಲ್ಲಿ ಎಲ್ಲರಿಗೂ ಊಟಕ್ಕೆ ಬಡಿಸ್ತಿದ್ದಾರೆ ನೋಡಿ, ಅಲ್ಲಿ ಅಮ್ಮನೆ ಊಟಕ್ಕೆ ಬಡಿಸ್ತಿರೋದು. ಸೊ ಊಟ ಎಲ್ಲ ತುಂಬಾ ಚೆನ್ನಾಗಿತ್ತು. ಒಬ್ಬಟ್ಟು ಊಟ ಎಷ್ಟು ಚೆನ್ನಾಗಿ ಮಾಡಿದ್ರು ಅಂದರೆ ಅಷ್ಟು ರುಚಿಯಾಗಿತ್ತು. ಇದು ಅದರ ನಾಳೆಯ ದಿನ ಅಂದರೆ ಸೀಮಂತದ ದಿನ. ನಾನು ಬೆಳಗ್ಗೆ ಎದ್ದು ರೆಡಿಯಾಗಿ ದೇವರಿಗೆ ಪೂಜೆ ಮಾಡ್ತಿದ್ದೀನಿ. ನಮ್ಮ ಮನೆಯಲ್ಲಿ ಅಂದರೆ ನನ್ನ ಗಂಡನ ಮನೆಯಲ್ಲಿ ಸೀಮಂತ ಅಂತ ಅಂದರೆ ಬೇರೆ ಕಡೆ ಮಾಡ್ತಾರಲ್ಲ, ಸ್ಪೆಷಲ್ ಚೇರ್ ಮೇಲೆ ಕೂಡಿಸಿ ತಟ್ಟೆಯೆಲ್ಲ ತುಂಬಿ ಆ ಥರ ಮಾಡಲ್ಲ. ಅಂದರೆ ಅವಾಗಿಂದ ಸಂಪ್ರದಾಯ ಏನು ನಡ್ಕೊಂಡು ಬಂದಿರುತ್ತೋ ಅದನ್ನೇ ಪಾಲಿಸೋದು. ಜಸ್ಟ್ ಹೊಸ ಸೀರೆನ ತೆಗೆದು ಮನೆ ಸೊಸೆಗೆ ಉಡಿಸಿ ಕಳಿಸ್ತಾರೆ, ಅದೇ ನಡ್ಕೊಂಡು ಬಂದಿರೋದು. ಅದರಿಂದ ನನಗೂ ಹೊಸ ಸೀರೆನ ಉಡಿಸಿ ಮನೆಯಿಂದ ಕಳಿಸಿದ್ರು. ನೋಡಿ, ಇದೇ ನಮ್ಮೂರಲ್ಲಿರೋ ನಮ್ಮ ಮನೆ. ಸಾಧ್ಯ ಆದರೆ ನಮ್ಮ ಮನೆ ಹೋಮ್ ಟೂರ್ ಮಾಡ್ತಿದ್ದೆ, ಬಟ್ ಈ ಸಲ ನನಗೆ ಮಾಡೋಕ್ಕಾಗಲಿಲ್ಲ. ಮುಂದಿನ ವಿಡಿಯೋಗಳಲ್ಲಿ ಮಾಡ್ತೀನಿ. ಮನೇಲಿ ಪೂಜೆ ಎಲ್ಲ ಮುಗಿಸಾದ ಮೇಲೆ ನಾವು ನಮ್ಮೂರಲ್ಲಿರೋ ಗ್ರಾಮ ದೇವತೆಯ ದೇವಸ್ಥಾನಕ್ಕೆ ಹೋಗಿದ್ವಿ. ಏನಪ್ಪ ಈ ದೇವಸ್ಥಾನ ಇಷ್ಟೊಂದು ಚಿಕ್ಕದಾಗಿದೆ ಅಂತ ಅನ್ಕೋಬೇಡಿ. ಈ ದೇವಸ್ಥಾನದ್ದು ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಸೊ ಹಾಗಾಗಿ ದೇವರನ್ನು ಒಂದು ಸಣ್ಣ ಗುಡಿಯಲ್ಲಿ ಇರಿಸಿದ್ದಾರೆ ಅಷ್ಟೇ. ಈ ದೇವಸ್ಥಾನದ ಕನ್ಸ್ಟ್ರಕ್ಷನ್ ಎಲ್ಲ ಮುಗಿದು ದೇವಸ್ಥಾನ ಓಪನ್ ಮಾಡೋ ಸಮಯದಲ್ಲಿ ನಾನು ಬರೋ ಚಾನ್ಸ್ ಇದೆ. ಬಂದರೆ ಖಂಡಿತ ಆ ವ್ಲಾಗ್ನೂ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಹಾಗೆ ನೋಡಿ, ನನ್ನ ಸೀಮಂತದ ಸೀರೆ ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಆಲ್ರೆಡಿ ನೀವು ಒಂದ್ಸಲ ನೋಡಿದ್ದೀರಾ, ಮತ್ತು ಹೀಗೆ ಹುಟ್ಟಾಗ ಹೇಗೆ ಕಾಣಿಸ್ತಿದೆ ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಹಾಗೆ ಇಲ್ಲೊಂದು ದೇವಸ್ಥಾನ ಕಾಣಿಸ್ತಿದೆ ಅಲ್ವಾ, ಇಲ್ಲೆಲ್ಲ ಜಾತ್ರೆ ಥರ ನಿಮ್ಗೆ ಅನ್ನಿಸ್ತಿರ್ಬೋದು. ಹೌದು, ನನ್ನ ಸೀಮಂತದ ದಿನಾನೇ ನಮ್ಮೂರಿನ ಜಾತ್ರೆ ಇತ್ತು, ಅದನ್ನು ಶೇರ್ ಮಾಡ್ತೀನಿ, ನೋಡ್ಕೊಂಡು ಬನ್ನಿ. ಸೊ ಇವಾಗ ಮೊದಲು ತೇರೆ ಇಳಿತಿದ್ದಾರೆ, ಅದನ್ನ ನೋಡೋಣ. ಹೌದು, ನನ್ನ ಮದುವೆ ಆದಮೇಲೆ ಇದು ನನಗೆ ಮೊದಲನೆಯ ಜಾತ್ರೆನೆ. ಅಂದರೆ ಏನೋ ಒಂಥರ ಖುಷಿ ಆಯಿತು. ಸದ್ಯ ಎಲ್ಲಿ ಈ ವರ್ಷನೂ ಜಾತ್ರೆ ಮಿಸ್ ಆಗ್ತಿತ್ತು ಏನೋ, ಬಟ್ ಆ ದೇವ್ರ ಕೃಪೆ ಇದೆ ಅನಿಸುತ್ತೆ. ಅದಕ್ಕೆ ಎಲ್ಲ ಒಳ್ಳೇದಾಯಿತು, ನನ್ನ ದೇವ್ರನ್ನ ನೋಡಿದೆ.
ನೋಡಿ ಅಲ್ಲಿ ದೇವರು ಎಷ್ಟು ನೀಟಾಗಿ ಕಾಣಿಸ್ತಿದೆ ಅಲ್ವಾ ಮಹದೇಶ್ವರ. ಸ್ಟಾರ್ಟಿಂಗ್ ಅಲ್ಲಿ ಜನನೇ ಇಲ್ಲ ಅನ್ನಿಸ್ತಿದ್ದ, ನೋಡಿ ತೇರ್ ಹತ್ರ ಎಷ್ಟು ಜನ ಇದ್ದಾರೆ. ಸೊ ನೋಡಿ ಜಾತ್ರೆಯಲ್ಲಿ ಅಷ್ಟೊಂದು ಜನ ಇದ್ದರು ಆದ್ರೂ ಪರವಾಗಿಲ್ಲ, ದೇವ್ರು ನೋಡಲೇಬೇಕು ಅಂತ ಹೇಳಿ ನಾವು ರಥೋತ್ಸವನ ಮುಗಿಸ್ಕೊಂಡು ಹೋಗೋಣ ಅಂತ ಹೇಳಿ ಹೋಗಿದ್ವಿ. ನೋಡಿ ನನ್ನ ಹಸ್ಬೆಂಡ್ ಹೇಗೆ ವಿಡಿಯೋ ಮಾಡ್ಕೊಂಡು ಬಂದಿದ್ದಾರೆ. ಸೊ ಜಾತ್ರೆ ತುಂಬಾ ಚೆನ್ನಾಗಿತ್ತು, ನೋಡ್ಕೊಂಡು ಬಂದ್ವಿ. ಹಾಗೆ ಸ್ವಲ್ಪ ಹೊತ್ತು ಏನಾದರೂ ತಗೊಳ್ಳೋಣ ಅಂತ ಹೇಳಿ ಹೋಗಿ ನೋಡಿದ್ವಿ, ಬಟ್ ಏನೂ ಅಷ್ಟೊಂದು ಇಷ್ಟ ಆಗಲಿಲ್ಲ. ಸೊ ಅದಾದಮೇಲೆ ಹಾಗೆ ಐಸ್ ಕ್ರೀಮ್ ತಿನ್ಕೊಂಡು ಇನ್ನೇನು ಹೊರಡೋಣ ಅಂತ ಹೇಳಿ ಹೊರಟ್ವಿ. ಸೊ ಕೊನೆಗೂ ಜಾತ್ರೆ ಎಲ್ಲ ಮುಗಿಸ್ಕೊಂಡು ಸೀಮಂತನೂ ಮುಗಿಸ್ಕೊಂಡು ನಾನು ಮನೆಗೆ ಹೊರಡೋ ಸಮಯ ಬಂದೇ ಬಿಡ್ತು. ಇವಾಗ ಹೊರಟಿದ್ದೀವಿ. ಇಲ್ಲಿ ನೋಡಿ ಬ್ಯಾಗೆಲ್ಲ ಕೊಡ್ತಿದ್ದಾರಲ್ಲ, ಅವರು ನಮ್ಮಮ್ಮ ಅಂದರೆ ಅತ್ತೆ, ಅವ್ರಿಗೆಲ್ಲ ಅತ್ತೆಗೆ ಮತ್ತು ಮಾವಂಗೆ ನನ್ನ ಅಪ್ಪ ಅಮ್ಮ ಅಂತಲೇ ಕರೆಯೋದು. ಅವ್ರಿಗೆ ತುಂಬಾ ಬೇಜಾರಾಗಿತ್ತು, ಬಟ್ ಏನು ಮಾಡೋಕ್ಕಾಗುತ್ತೆ, ಹೊರಡಲೇಬೇಕು ಅಲ್ವಾ. ಸೊ ನಾನು ಹೊರಟೆ. ಇಲ್ಲಿಗೆ ವ್ಲಾಗ್ ಎಂಡ್ ಆಗ್ತಿದೆ. ಇವಾಗ ನಾನು ಫೋಟೋಸ್ನ ಅಟ್ಯಾಚ್ ಮಾಡಿದ್ದೀನಿ, ಹೇಗಿದೆ ಅಂತ ನೋಡಿ ಕಮೆಂಟ್ ಮಾಡಿ. ಸೊ ಐ ಹೋಪ್ ನಿಮಗೆ ಈ ವ್ಲಾಗ್ ಇಷ್ಟ ಆಗಿದೆ ಅಂತ. ಇದು ನಾನು ಊರಿಗೆ ಹೊರಡಬೇಕಾದ್ರೆ ತಗೊಂಡಿದ್ದು ಫೋಟೋ. ಸೊ ಹಾಗೇ ಒಂದು ವಿಡಿಯೋನು ಮಾಡಿದ್ವಿ, ಬಟ್ ಮ್ಯೂಸಿಕ್ನ ನಾನು ತೆಗ್ದಿದ್ದೀನಿ. ಫೋಟೋಸ್ ವಿಡಿಯೋಸ್ ಎಲ್ಲ ಹೇಗಿತ್ತು ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ. ನಿಮ್ಮ ಶುಭ ಹಾರೈಕೆಗಳು ನನ್ನ ಮೇಲೆ ಇರುತ್ತೆ ಅಂತ ನಾನು ನಂಬಿದ್ದೀನಿ. ದಯವಿಟ್ಟು ಯಾವಾಗಲೂ ಸಪೋರ್ಟ್ ಮಾಡ್ತಾ ಇರಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಕಮೆಂಟ್ ಶೇರ್ ಮಾಡೋದನ್ನ ಮರಿಬೇಡಿ. ಹಾಗೇ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಸೊ ನೀವೆಲ್ಲ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿದಷ್ಟು ನನಗೆ ವಿಡಿಯೋಸ್ ಮಾಡೋಕ್ಕೆ ಮನಸ್ಸು ಬರುತ್ತೆ. ಹಾಗೇ ಇಷ್ಟು ದಿನ ವಿಡಿಯೋಸ್ ಮಾಡದೇ ಇರೋದಕ್ಕೆ ನಾನು ನಿಮಗೆ ಕ್ಷಮೆ ಕೇಳ್ಕೊತೀನಿ. ಸೊ ಇವತ್ತಿನ ವ್ಲಾಗ್ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಬಾಯ್ ಬಾಯ್, ಟೇಕ್ ಕೇರ್.